ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್ಸ್. ಏನಪ್ಪ ಇದು, ದಿನಕ್ಕೆ 1,000 ರಿಂದ 2,000 ಸಂಪಾದನೆ ಮಾಡಿ ಅಂತ ಟೈಟಲ್ ಹಾಕೋಬಿಟ್ಟು ಇಲ್ಲಿ ಯಾವುದೋ ಫಾಲ್ ಹೊಲಿಯ ವೀಡಿಯೋ ಹಾಕ್ತಾ ಇದ್ದಾಳೆ ಅನ್ಕೋತಾ ಇದ್ದೀರಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಇವತ್ತು ನಾನು ಹಾಕ್ತಾ ಇರೋ ವೀಡಿಯೋ ಫಾಲ್ಸ್ ಎಕ್ಸಾಕ್ ಮಾಡೋದ್ರಿಂದ ಹೇಗೆ ನಾವು ಮನೆಯಲ್ಲೇ ಇದ್ಕೊಂಡು, ಅಂದರೆ ಮನೇಲಿ ಹೌಸ್ ವೈಫ್ಗಳಾಗಿರ್ತಾರೆ ಅವ್ರುಗಳು ಕೂಡ ಹೇಗೆ 1,000 ರಿಂದ 2,000 ತನಕ ಸಂಪಾದನೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಮಾಡೋದಕ್ಕೆ ನಾವು ಕರೆಕ್ಟ್ ಮೆಥಡ್ ಇಂಪಾರ್ಟೆಂಟು, ಮತ್ತು ಟೈಮಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಕರೆಕ್ಟ್ ಮೆಥಡಲ್ಲಿ ಕೆಲಸ ಮಾಡ್ತೀವಿ ಆ ರೀತಿ ನಾವು ಫಾಲ್ಸ್ ಎಕ್ಸಾಗ್ನ 10 ರಿಂದ 20 ಸ್ಯಾರಿ ಫಾಲ್ಸ್ ಎಕ್ಸಾಗ್ನ ಒಂದು ದಿನಕ್ಕೆ ಕಂಪ್ಲೀಟ್ ಮಾಡ್ಬೋದಾಗುತ್ತೆ. ನಾವು ಕರೆಕ್ಟ್ ಮೆಥಡಲ್ಲಿ ಹಾಕಿದ್ರೆ ಒಂದು ಸೀರೆ ಫಾಲ್ಸ್ ಎಕ್ಸಾಗ್ ಮಾಡೋಕ್ಕೆ 1/2 ಗಂಟೆ, ಮ್ಯಾಕ್ಸಿಮಮ್ 1/2 ಗಂಟೆ ಸಾಕಾಗುತ್ತೆ ಫ್ರೆಂಡ್ಸ್. 1 ಅವರ್ಗೆ 4 ಸೀರೆ ಮಾಡಿದ್ರೆ 5 ಅವರ್ಗೆ ನೀವು 20 ಸ್ಯಾರಿಗೆ ಫಾಲ್ಸ್ ಎಕ್ಸಾಗ್ ಮಾಡ್ಬೋದು. ಮತ್ತು 1 ಸ್ಯಾರಿಗೆ ಮಿನಿಮಮ್ 8 ರುಪೀಸ್ ತೊಗೋತೀರಾ ಅಂದ್ರೂ, ಈಗ 10 ಸೀರೆಗೆ 800 ಆಯಿತು, 20 ಸೀರೆಗೆ 1,600 ರೂಪಾಯಿ ಆಯಿತು. ನೀವು ಅದಕ್ಕೆ ಫಾಲ್ಸ್ದು ಆ ಥ್ರೆಡ್ಡು ಖರ್ಚು ಎಲ್ಲ ತೆಗೆದ್ರೂ ನಿಮಗೆ ಕಮ್ಮಿ ಅಂದ್ರೂ 1,100 ರೂಪಾಯಿ ಆದರೂ ಉಳಿಯುತ್ತೆ ಫ್ರೆಂಡ್ಸ್. ಆದರೆ ಈಸಿಯಾಗಿ ಏನು ಸಿಕ್ಬಿಡಲ್ಲ, ನಾವು ಕೂತ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಆ ಟೈಮ್ ಇಟ್ಕೊಂಡು ನೀಟಾಗಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತ ನೀವು 10 ರಿಂದ 20 ಸ್ಯಾರಿ ಫಾಲ್ಸ್ನ ಹಾಕ್ಬೋದಾಗುತ್ತೆ. ನೋಡಿ, ಇದು ಫಾಲ್ಸ್ ಸ್ವಲ್ಪ ಕ್ರಾಸ್ ಇದೆ. ಈ ಥರ ಫಾಲ್ಗಳು ಕ್ರಾಸ್ ಬಂದಾಗ ನಾವು ಅದನ್ನು ಬಿಚ್ಚಿಬಿಟ್ಟು ಸ್ಟ್ರೈಟ್ ಮಾಡ್ಕೊಂಡು ಹಾಕಬೇಕು. ನೀವು ಫಾಲ್ ಹೆಂಗಿತ್ತು ಹಾಗೇ ಹೊಲ್ಕೊಬಿಟ್ರೆ ಅದು ರಿಂಕಲ್ಸ್ ಬರುತ್ತೆ, ಮತ್ತು ಸ್ಟ್ರೈಟಾಗಿ ಬರೋದಿಲ್ಲ, ಫಾಲ್ಸು ಹಾಳಾಗುತ್ತೆ. ಫಾಲ್ ಹಾಕೋಕ್ಕೂ ಮುಂಚೆ ಫಾಲ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಸ್ಯಾರಿನೂ ಅಷ್ಟೇ, ಸ್ಯಾರಿ ಸ್ಟ್ರೈಟ್ ಇದ್ದರೆ ಫಾಲ್ ಕರೆಕ್ಟಾಗಿ ಬರುತ್ತೆ, ಒಂದೊಂದು ಸ್ಯಾರಿ ಜಿಗ್ಝಾಗ್ ಟೈಪು ಅಪ್ ಆ್ಯಂಡ್ ಡೌನ್ ಬಂದುಬಿಡುತ್ತೆ. ಆ ಥರ ಸೀರೆಗಳಿಗೆ ನಾವು ಸ್ಯಾರಿನ 1/2 ಇಂಚು ಕೆಳಗಡೆಗೆ ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಸ್ಟ್ರೈಟಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ಇಲ್ಲಿಗೆ ಬಂದಮೇಲೆ ನಾವು ಟರ್ನ್ ಮಾಡ್ಕೋತೀವಲ್ಲ, ಈ ಟೈಮಲ್ಲಿ ನಾವು ಸ್ಟಿಚ್ನ 0 ಸ್ಟಿಚ್ ಮಾಡ್ಕೋಬೇಕು. 0 ಸ್ಟಿಚ್ ಮಾಡ್ಕೊಂಡು ಮಾಡೋದ್ರಿಂದ ಕೆಲಸನೂ ಬೇಗ ಆಗುತ್ತೆ, ಮತ್ತು ನಾವು ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಟಾಪ್ ಸೈಡಿಂದ ಸ್ಟಿಚ್ಚು ಯಾವುದೇ ಕಾರಣಕ್ಕೂ ನಮಗೆ ದೊಡ್ಡ ದೊಡ್ಡ ಕಾಣೋದಿಲ್ಲ, ಅದು ಹೆಮ್ಮಿಂಗ್ ಟೈಪೇ ಕಾಣುತ್ತೆ, ತುಂಬ ನೀಟಾಗೂ ಬರುತ್ತೆ. ಅಂದರೆ ನೀವು ಹೊಲಿಯೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ತೋರಿಸಿದ್ನಲ್ಲ, ಆ ಥರ ಸ್ಟಿಚ್ನ 1ಗೆ ಇಟ್ಕೊಳ್ಳಿ. ಈ ಥರ ನೀಟಾಗಿ ಹೊಲ್ಕೊಬಿಡಿ. ಈ ಥರ ಟರ್ನ್ ಮಾಡ್ಕೊಳ್ಳುವಾಗಲೂ ನೀವು ಕರೆಕ್ಟಾಗಿ ಸ್ಯಾರಿ ಎಲ್ಲೂ ರಿಂಕಲ್ಸ್ ಬರದೇ ಇರೋ ಥರ ಟರ್ನ್ ಮಾಡಿಕೊಂಡು ಹೊಲ್ಕೊಳ್ಳಿ ಫ್ರೆಂಡ್ಸ್. ನಾವು ಈ ಥರ ಮೇಲ್ಗಡೆ ಸೈಡಲ್ಲಿ ಹೊಲಿಬೇಕಾದ್ರೆ ಸ್ಯಾರಿ ಪೀಸ್ನ ಸ್ವಲ್ಪ ಲೂಸ್ ಕೊಡಬೇಕಾಗುತ್ತೆ. ನೀವು ಸ್ಯಾರಿನ ಎಳೆದಿಟ್ಕೋಬೇಡಿ, ಎಳೆದಿಟ್ಕೊಂಡ್ರೆ ಏನಾಗುತ್ತೆ, ಸ್ಯಾರಿ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಯಾರಿ ಪೀಸ್ನ ಲೂಸ್ ಕೊಡಿ, ಫಾಲ್ನ ಎಳೆದಿಟ್ಕೋಬೇಡಿ, ಅದು ನಾರ್ಮಲಾಗೇ ಇರಲಿ, ಫಾಲು ನಾರ್ಮಲಾಗಿರಲಿ, ಸೀರೆ ಪೀಸ್ನ ಮಾತ್ರ ಸ್ವಲ್ಪ ಲೂಸ್ ಕೊಟ್ಕೊಂಡು ಕೊನೆ ತನಕ ಹೊಲ್ಕೊಂಡೋಗಿ ಸ್ಯಾರಿ ಪರ್ಫೆಕ್ಟಾಗಿ ನಿಮಗೆ ಫಾಲ್ ಸ್ಟಿಚಿಂಗ್ ಬರುತ್ತೆ. ಫ್ರೆಂಡ್ಸ್, ಇವಾಗ ನೀವೆಲ್ಲ ಅನ್ಕೋತಾ ಇದ್ದೀರಾ, ಒಂದಿನಕ್ಕೆ 10 ರಿಂದ 20 ಫಾಲ್ ಹಾಕೋದಕ್ಕೆ ನಮಗೆಲ್ಲ ಯಾರು ಕೊಡ್ತಾರೆ, ನೀವು ಕೊಡ್ತೀರಾ ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೋತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಥರ ನೀವು ಕೆಲಸನ ನೀವು ಪರ್ಫೆಕ್ಟಾಗಿ ಮಾಡಿಕೊಟ್ರೆ ಖಂಡಿತ ಕಸ್ಟಮರ್ಸ್ ಬರ್ತಾರೆ. ಫಸ್ಟು ಕೊಟ್ಟಾಗಲೇ ನೀವು ನೀಟಾಗಿ ಮಾಡಿಕೊಡಿ ಕೆಲಸನ. ಫಸ್ಟ್ ಟೈಮೇ ಯಾರೂ ಫಾಸ್ಟಾಗಿ ಮಾಡೋಕ್ಕಾಗಲ್ಲ, ಮತ್ತು ನೀವು ಫಸ್ಟ್ ಸ್ಟಾರ್ಟಿಂಗೇ ಕೆಲಸ ಮಾಡಬೇಕಾದ್ರೇ ದುಡ್ಡಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಕೆಲಸನ ನೀಟಾಗಿ ಮಾಡಿಕೊಡಿ, ಮತ್ತೆ ಅವರು ನಿಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ಮತ್ತು ನಾನು ಅಷ್ಟೇ ಈ ವಿಡಿಯೋನ ಒಂದು ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಕಡೆಯಿಂದ ಯಾವುದೋ ದುಡ್ಡು ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಿಂದ ಅಂತೂ ಖಂಡಿತ ಅಲ್ಲ ಫ್ರೆಂಡ್ಸ್. ನಾನು ಕಲ್ತಿರೋದನ್ನು 1-4 ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಈಗ ನಾವು ಹಾಕೋ ವೀಡಿಯೋನ ನೋಡಿ 4 ಜನ ಇರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರನೇ ವೀಡಿಯೋ ಹಾಕ್ತಾ ಇರೋದು. ಯೂಟ್ಯೂಬಿಂದ ಯಾವುದು ದುಡ್ಡು ಬರುತ್ತೆ ಅಂತ ನೀವೆಲ್ಲ ಅನ್ಕೊಬಿಡ್ಬೇಡಿ. ಅದೆಲ್ಲ ಬರಬೇಕಂದ್ರೆ ತುಂಬ ಪ್ರೋಸೆಸ್ ಇದೆ, ಅದೆಲ್ಲ ನಾವು ಕಂಪ್ಲೀಟ್ ಮಾಡಬೇಕು. ಅದೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಒಂದು 2-3 ಇಯರ್ಸ್ ಆದರೂ ಆಗುತ್ತೆ. ನಾವು ವೀಡಿಯೋ ಮಾಡಿ ಹಾಕಿರೋದಕ್ಕಾದರೂ ನಿಮಗೂ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಅನುಭವದ ಪ್ರಕಾರ
ಪ್ರತಿಯೊಬ್ಬರು ಹೌಸ್ ವೈಫ್ ಆಗಲಿ, ಯಾರೇ ಆದರೆ ಹೆಣ್ಮಕ್ಳು ಮನೇಲಿರೋರಿಗೆ ಮತ್ತು ಇವಾಗ ಟೈಲರಿಂಗ್ ಕಲಿತಾ ಇರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಹೆಣ್ಮಕ್ಳು ಪ್ರತಿಯೊಬ್ರಿಗೂ ಕೂಡ ನಾವು ಏನಾದರೂ ಮಾಡಬೇಕು, ನಾವು 100 ರೂಪಾಯಿ ಆದರೂ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೋಡಿ, ಟಾಪ್ ಸೈಡಿಂದ ತೋರಿಸ್ತಾ ಇದ್ದೀನಿ, ಸ್ಟಿಚ್ ಆದಮೇಲೆ ಈ ಥರ ಬರುತ್ತೆ. ಇಲ್ಲಿ ಯಾವುದೇ ರಿಂಕಲ್ಸ್ ಬಂದಿಲ್ಲ, ಮತ್ತು ಆ ಸ್ಟಿಚಿಂಗ್ ಕೂಡ ನಮಗೆ ಹೈಲೈಟಾಗಿ ಕಾಣಿಸೋದಿಲ್ಲ. ನೋಡಿ, ತುಂಬ ನೀಟಾಗಿದೆ. ಇದೇ ಥರ ನೀವು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.